ಎರಡು ಸಮರೂಪಿ ತ್ರಿಭುಜಗಳ ಬಗ್ಗೆ ಒಂದು ಗುಣವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಎರಡು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಆ ಎರಡು ಸಮರೂಪಿ ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ ಅನ್ನೋದನ್ನ. ನನ್ನ ಬಳಿ ಈಗ ಎರಡು ಸಮರೂಪಿ ತ್ರಿಭುಜಗಳಿವೆ, ತ್ರಿಭುಜ ABC ಮತ್ತು ತ್ರಿಭುಜ DEF. ಈ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಅಂತ ಹೇಗೆ ಪರೀಕ್ಷಿಸೋದು ಅಂತ ಹೇಳಿದ್ರೆ, ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ ಎರಡು ಕೋನಗಳಿಗೆ ಸಮವಾಗಿತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ನಮಗೆ ಈಗಾಗಲೇ ತಿಳಿದಿದೆ. ನೀವು ಗಮನಿಸಬಹುದು, ಇಲ್ಲಿ ABC ತ್ರಿಭುಜದ ಒಂದು ಕೋನ ಏನಿದೆ, ಕೋನ A, ಅದು DEF ತ್ರಿಭುಜದ ಡಿ ಕೋನಕ್ಕೆ ಸಮವಾಗಿದೆ. ಹಾಗೆ ABC ತ್ರಿಭುಜದ ಬಿ ಕೋನ DEF ತ್ರಿಭುಜದ ಈ ಕೋನಕ್ಕೆ ಸಮವಾಗಿದೆ. ಹಾಗಾಗಿ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗಿವೆ. ನನ್ನ ಬಳಿ ಈಗಾಗಲೇ ಈ ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ನಾವು ಲೆಕ್ಕಾಚಾರ ಮಾಡಿ ಇಟ್ಕೊಂಡಿದ್ದೇವೆ. ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ನಮಗೆ ತಿಳಿದಿದೆ. ಈಗ ಈ ಎರಡು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತವನ್ನ ತೆಗೆದುಕೊಂಡು ನಾನು ಸುಲಭೀಕರಿಸಿದಾಗ ನನಗೆ ಒಂದು ಬೆಲೆ ದೊರಕ್ತಾ ಇದೆ, ಅದು 0.24. ಹಾಗೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತವನ್ನು ಸಹ ನಾನು ತೆಗೆದುಕೊಂಡು ಸರಳೀಕರಿಸಿದೆ. ಅದರ ಒಂದು ಬೆಲೆಯನ್ನು ನೋಡಿದ್ರೆ ನೀವು ನೋಡಬಹುದು 0.24 ಆಗಿದೆ. ಈಗ ನಮಗೆ ಒಂದು ಸಮೀಕರಣದ ಬಲಬದಿಯ ಬೆಲೆ ಸಮವಾಗಿರೋದ್ರಿಂದ ಆ ಎರಡೂ ಸಮೀಕರಣದ ಎಡಬದಿಯನ್ನೇ ನಾವು ಸಮ ಮಾಡಬಹುದಾಗಿರುತ್ತೆ, ಈಕ್ವಲ್ ಮಾಡಬಹುದಾಗಿರುತ್ತೆ. ಹಾಗಾಗಿ ABC ತ್ರಿಭುಜದ ವಿಸ್ತೀರ್ಣ ಭಾಗಿಸು DEF ತ್ರಿಭುಜದ ವಿಸ್ತೀರ್ಣ ಅನ್ನುವುದು AB² / DE² ಸಮ ಅಂತ ನಾವು ನೋಡಬಹುದು. ಇದನ್ನು ನಾವು ಉಳಿದ ಬಾಹುಗಳ ಅನುಪಾತವನ್ನು ತೆಗೆದುಕೊಂಡು ನೋಡಿದಾಗಲೂ ಸಹ ನೀವು ಗಮನಿಸಬಹುದು, BC² / EF² ಅನ್ನು ನಾವು ತೆಗೆದುಕೊಂಡು ಸರಳೀಕರಿಸಿದ್ರು 0.24 ಬರ್ತಿದೆ. ಹಾಗೆ AC² / DF² ನ ಬೆಲೆಯೂ ಸಹ 0.24 ಸಮ ಇದೆ. ಇಲ್ಲಿ ಬಲಬದಿಯ ಬೆಲೆ ಎಲ್ಲವೂ ಸಹ 0.24 ಇರೋದ್ರಿಂದ ನಾವು ಎಡಬದಿಯಲ್ಲಿರುವಂಥದ್ದನ್ನು ಸಮಗೊಳಿಸಬಹುದಾಗಿರುತ್ತೆ. ಹಾಗಾಗಿ ABC ತ್ರಿಭುಜದ ವಿಸ್ತೀರ್ಣ ಭಾಗಿಸು DEF ತ್ರಿಭುಜದ ವಿಸ್ತೀರ್ಣವು AB² / DE² ಸಮ ಇದೆ, ಅಥವಾ ABC ತ್ರಿಭುಜದ ವಿಸ್ತೀರ್ಣ ಭಾಗಿಸು DEF ತ್ರಿಭುಜದ ವಿಸ್ತೀರ್ಣವು BC² / EF² ಅಂತ ಸಹ ಹೇಳ್ಬಹುದು. ಹಾಗೆ ABC ತ್ರಿಭುಜದ ವಿಸ್ತೀರ್ಣ ಭಾಗಿಸು DEF ತ್ರಿಭುಜದ ವಿಸ್ತೀರ್ಣವನ್ನು ನಾವು AC² / DF² ಅಂತ ಸಹ ಹೇಳ್ಬಹುದಾಗಿರುತ್ತೆ. ನಾನೀಗ ಕೋನವನ್ನು ಬದಲಾವಣೆ ಮಾಡಿ ಈ ಸಮರೂಪಿ ಗುಣವನ್ನು ಹಾಗೆ ಉಳಿಸ್ಕೊಂಡಿದ್ದೇನೆ. ಕೋನವನ್ನು ಬದಲಾವಣೆ ಮಾಡಿದಾಗ ಬಾಹುಗಳ ಒಂದು ಅಳತೆ ಬದಲಾಗುತ್ತೆ. ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಆಗಿರೋದ್ರಿಂದ ನೀವು ಗಮನಿಸಬಹುದು ನಾವು ಪಡಿತಾ ಇರುವಂತಹ ಅನುಪಾತ 0.24 ಆಗಿದೆ. ಅದು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮವಾಗಿದೆ. ಇದನ್ನ ನಾವೀಗ ತಾರ್ಕಿಕವಾಗಿಯೂ ಸಹ ಸಾಧಿಸಿ ನೋಡೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ. ಈ ಒಂದು ಸಾಮಾನ್ಯ ವಾಕ್ಯವನ್ನ ನಾವು ತಾರ್ಕಿಕವಾಗಿ ಸಾಧಿಸುವ ಸಲುವಾಗಿ ಎರಡು ತ್ರಿಭುಜಗಳನ್ನ ತೆಗೆದುಕೊಳ್ಳೋಣ. ಅವರೇ ನೀಡಿರುವ ಹಾಗೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿವೆ. ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗ್ತವೆ ಅಂತ ಹೇಳಿದಾಗ ಆ ಎರಡು ತ್ರಿಭುಜಗಳು ಸಮಕೋನೀಯಗಳು ಆಗಿರ್ತವೆ, ಹಾಗೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತವೆ ಅಂತೇಳಿ ನಮ್ಗೆ ಈಗಾಗಲೇ ತಿಳಿದು ಬಂದಿದೆ. ಈಗ ನಾವು ಸಾಧಿಸಬೇಕಾಗಿರುವಂಥದ್ದು ಈ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ವರ್ಗಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತೇಳಿ ಸಾಧಿಸಬೇಕಾಗಿದೆ. ವಿಸ್ತೀರ್ಣ ತ್ರಿಭುಜ ABCಯ ವಿಸ್ತೀರ್ಣ ಭಾಗಿಸು ತ್ರಿಭುಜ PQRನ ವಿಸ್ತೀರ್ಣ, ಇವುಗಳ ಅನುಪಾತವು AB/PQ² ಅಥವಾ BC/QR² ಅಥವಾ CA/PR² ಇದಕ್ಕೆ ಸಮ ಅಂತೇಳಿ ಸಾಧಿಸಬೇಕಾಗಿದೆ. ನಾನು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ತ್ರಿಭುಜದ ಪಾದ ಮತ್ತು ಅದರ ಎತ್ತರ ತಿಳಿದಿರಬೇಕು. ಈಗ ನಾನು ಈ ಎರಡು ತ್ರಿಭುಜಗಳಲ್ಲಿ BC ಮತ್ತು QR ಪಾದವನ್ನ ತೆಗೆದುಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ BC ಮತ್ತು QR ಪಾದಕ್ಕೆ ಅಭಿಮುಖವಾಗಿರುವಂತಹ ಶೃಂಗಗಳಿಂದ ನಾನು ಎತ್ತರವನ್ನ ಲಂಬ ಎತ್ತರವನ್ನ ಎಳೆದುಕೊಳ್ತಾ ಇದ್ದೇನೆ. ಅದಕ್ಕಾಗಿ AM ಪರ್ಪೆಂಡಿಕ್ಯುಲರ್ ಟು BC ಅಂಡ್ PN ಪರ್ಪೆಂಡಿಕ್ಯುಲರ್ QR ಅನ್ನ ರಚಿಸಿಕೊಳ್ತಾ ಇದ್ದೇನೆ. ರಚನೆಯ ನಂತರ ನಾನು ಎರಡು ತ್ರಿಭುಜಗಳ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡ್ತಾ ಇದ್ದೇನೆ. ತ್ರಿಭುಜ ABCಯ ವಿಸ್ತೀರ್ಣ ½ x ಪಾದ x ಎತ್ತರ, ಅಂದ್ರೆ ½ BC x AM. ಇದೇ ರೀತಿಯಲ್ಲಿ ತ್ರಿಭುಜ PQR ನ ವಿಸ್ತೀರ್ಣ ½ QR x PN ಆಗುತ್ತೆ. ಇವುಗಳ ಅನುಪಾತವನ್ನ ನಾನು ತೆಗೆದುಕೊಂಡಾಗ ½ ಈ ಎರಡು ಕ್ಯಾನ್ಸಲ್ ಆಗಿ ನನಗೆ ಬಲಬದಿಯಲ್ಲಿ ಉಳಿದುಕೊಳ್ಳುವಂಥದ್ದು BC/QR x AM/PN ಆಗಿರುತ್ತೆ. ಇದನ್ನ ಈಕ್ವೇಶನ್ 1 ಸಮೀಕರಣ 1 ಅಂತ ಹೇಳಿ ತೆಗೆದುಕೊಳ್ಳೋಣ.
ಈಗ ನಾನು ಆ AM ಬೈ PN ಅನ್ನುವಂತಹ ಅನುಪಾತ BC ಬೈ QRಗೆ ಸಮ ಅಂತ ತೋರಿಸುವ ಸಲುವಾಗಿ ತ್ರಿಭುಜ ABM ಮತ್ತು ತ್ರಿಭುಜ PQ ಅನ್ನ ತೆಗೆದುಕೊಳ್ತಾ ಇದ್ದೇನೆ. ನನಗೆ ಎರಡು ತ್ರಿಭುಜಗಳಲ್ಲಿ ಅನುಪಾತವನ್ನ ತೆಗೆದುಕೊಳ್ಬೇಕು ಅಂದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿರ್ಬೇಕಾಗಿರುತ್ತೆ. ಈ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ತೋರಿಸುವ ಸಲುವಾಗಿ ಅದರಲ್ಲಿ ಈ ಎರಡೂ ತ್ರಿಭುಜಗಳ ಎರಡು ಅನುರೂಪ ಕೋನಗಳು ಸಮ ಅಂತ ಹೇಳಿ ತೋರಿಸೋದಕ್ಕೆ ಹೊರಟಿದ್ದೇನೆ. ನಮಗೆ ಈಗ ಆಲ್ರೆಡಿ ದತ್ತ ನೀಡಿದ್ದಾರೆ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ ಅಂತ ಹೇಳಿ. ಇನ್ನು ನಾವು ರಚನೆಯನ್ನ ಮಾಡಿಕೊಂಡಿದ್ದೇವೆ, ಕೋನ ಎಂ ಇಸ್ ಈಕ್ವಲ್ ಟು ಕೋನ ಎನ್ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ಈ ಎರಡೂ ಕೋನಗಳು ಸಮ ಇರೋದ್ರಿಂದ ತ್ರಿಭುಜ ABಯ ಸಮರೂಪಿ ತ್ರಿಭುಜ PQN ಆಗಿದೆ. ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿದ ತಕ್ಷಣ ನಾವು ಅವುಗಳ ಅನುರೂಪ ಬಾಹುಗಳ ಅನುಪಾತವನ್ನು ಸಮವಾಗಿ ತೆಗೆದುಕೊಳ್ಬಹುದು. ಇಲ್ಲಿ ನಾನು ಎರಡು ಬಾಹುಗಳ ಅನುಪಾತವನ್ನು ತೆಗೆದುಕೊಳ್ತಾ ಇದ್ದೇನೆ. AB ಬೈ PQ ಇಸ್ ಈಕ್ವಲ್ ಟು AM ಬೈ PN ಆಗಿದೆ. ಈಗ ಆಲ್ರೆಡಿ ನಮಗೆ ಅವರು ನೀಡಿದ್ದಾರೆ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅಂತ ಹೇಳಿ. ಹಾಗಾಗಿ ತ್ರಿಭುಜ ABCಯ ಬಾಹುಗಳು ತ್ರಿಭುಜ PQR ನ ಅನುರೂಪ ಬಾಹುಗಳಿಗೆ ಸಮ ಅನುಪಾತದಲ್ಲಿವೆ. ಅಂದ್ರೆ AB ಬೈ PQ ಈಕ್ವಲ್ಸ್ BC ಬೈ QR ಇಸ್ ಈಕ್ವಲ್ ಟು CA ಬೈ PR ಆಗಿರುತ್ತೆ. ನೀವು ಗಮನಿಸಬಹುದು AB ಬೈ PQ ಅನ್ನೋದು AM ಬೈ PN ಗೂ ಸಮ ಇದೆ, ಹಾಗೆ AB ಬೈ PQ ಅನ್ನೋದು BC ಬೈ QR ಗೂ ಸಮ ಇದೆ. ಹಾಗಾಗಿ ನಾವು ಈ ಎರಡೂ ಬಲಬದಿಯನ್ನ ಸಮಗೊಳಿಸಿದಾಗ BC ಬೈ QR ಇಸ್ ಈಕ್ವಲ್ ಟು AM ಬೈ PN ಆಗುತ್ತೆ. ಇದನ್ನ ಸಮೀಕರಣ ಎರಡು ಅಂತ ಹೇಳಿ ತೆಗೆದುಕೊಂಡು ಸಮೀಕರಣ ಎರಡನ್ನ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ತ್ರಿಭುಜ ABCನ ವಿಸ್ತೀರ್ಣ ಭಾಗಿಸು ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BC ಬೈ QR ಇಂಟು AM ಬೈ PN ಇದು ಸಮೀಕರಣ ಒಂದಾಗಿತ್ತು. ಈಗ AM ಬೈ PN ಜಾಗದಲ್ಲಿ ನಾವು BC ಬೈ QR ಅನ್ನ ಆದೇಶಿಸಿದಾಗ ನಮಗೆ ತ್ರಿಭುಜ ABCನ ವಿಸ್ತೀರ್ಣ ಭಾಗಿಸು ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು BC ಬೈ QR ಹೋಲ್ ಸ್ಕ್ವೇರ್ ದೊರಕ್ತಾ ಇದೆ. ನಮಗೆ ಗೊತ್ತಿದೆ BC ಬೈ QR ಅನ್ನೋದು AB ಬೈ PQ ಸಮ ಆಗಿದೆ, ಹಾಗೂ CA ಬೈ PR ಗೂ ಸಹ ಸಮ ಆಗಿದೆ. ನಾವು BC ಬೈ QR ಜಾಗದಲ್ಲಿ AB ಬೈ PQ ಅನ್ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ABC ತ್ರಿಭುಜದ ವಿಸ್ತೀರ್ಣ ಭಾಗಿಸು PQR ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು AB ಬೈ PQ ಹೋಲ್ ಸ್ಕ್ವೇರ್ ಆಗುತ್ತೆ. AB ಬೈ PQ ಜಾಗದಲ್ಲಿ CA ಬೈ PR ನ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ತ್ರಿಭುಜ ABC ನ ವಿಸ್ತೀರ್ಣ ಭಾಗಿಸು ತ್ರಿಭುಜ PQR ನ ವಿಸ್ತೀರ್ಣ CA ಬೈ PR ಹೋಲ್ ಸ್ಕ್ವೇರ್ಗೆ ಸಮ ಆಗಿರುತ್ತದೆ. ಧನ್ಯವಾದಗಳು.